ರಾಧಾ ಚಾನಲ್ ನಾನು ಇವತ್ತು ನೋಡಿ ಕೆಸಿನೆಲೆ ಈ ಮಳೆಗಾಲದಲ್ಲೆಲ್ಲ ಹೈಕ್ ಕ್ಲಾಸ್ ಆಗುತ್ತಲ್ಲ ಇದರದ್ದು ಕಡುಬು ಕಡುಬು ಅಂದರೆ ಪತ್ರೊಡೆ ಅಲ್ಲ ನೋಡಿ ನಮ್ಮದು ಇಡ್ಲಿ ಹಿಟ್ಟು ಏನಾದ್ರು ಉಳಿದು ಸ್ವಲ್ಪ ಜೋರು ಹುಳಿ ಆಯ್ತಂತಾದರೆ ಇದರದ್ದು ಕಡುಬು ಹೈಕ್ ಕ್ಲಾಸ್ ಆಗ್ತದೆ ಫ್ರೆಂಡ್ಸ್. ಇದನ್ನೀಗ ಹೇಗೆ ಮಾಡಿ ತೋರಿಸ್ತೇನೆ ಮಾಡೋದಂತ ತೋರಿಸ್ತೇನೆ. ಕೆಸಿನೆಲೆ ಪ್ರಯೋಜನಗಳಂತೂ ಆರ್ಥಟೈಸಿಸ್ ಒಳ್ಳೇದಂತೆ, ಆಸ್ಮಾ ನರಮಂಡಲ ಸಮಸ್ಯೆಗಳಿಗೆ ಸಹ ಬಹಳ ಒಳ್ಳೇದು ಫ್ರೆಂಡ್ಸ್ ಇದು. ಮತ್ತು ಇದರಲ್ಲೆಲ್ಲ ವಿಟಮಿನ್ ಸಿ, ವಿಟಮಿನ್ ಬಿ ಎಲ್ಲ, ಫಾಸ್ಫರಸ್, ವಿಟಮಿನ್ ಎ ಇದೆಲ್ಲ ಇದ್ದದ್ರಿಂದ ನಮಗೆ ಕ್ಯಾಲ್ಸಿಯಂ ಸಹ ಹೆಚ್ಚಿದ್ದರಿಂದ ಮೂಳೆಗಳಿಗೆ ಸಹ ಒಳ್ಳೆಯದು. ಉರಿಯೂತದಿಂದ ಬಳಲುವವರು ಸಹ ಒಳ್ಳೆಯದು. ಜೀರ್ಣಕ್ರಿಯೆಗೆ ಸಹಕಾರಿ. ಇದನ್ನು ಹೆಚ್ಚಾಗಿ ನಾವು ಯೂಸ್ ಮಾಡ್ತಾ ಇದ್ರೆ ಮುಂದೆ ಬರುವ ಕಣ್ಣಿನ ಸಮಸ್ಯೆಗಳಿಗೆಲ್ಲ ಹೈ ಕ್ಲಾಸ್ ಫ್ರೆಂಡ್ಸ್. ಸ್ವಲ್ಪ ಪ್ರಾಯದ ಇರುವಾಗ ಆಗಾಗೆ ಕೆಸಿಂದ ತಿಂತಾ ಇರ್ಬೇಕು, ನಮಗೆ ಕಣ್ಣಿನ ಪ್ರಾಬ್ಲಮ್ ಎಲ್ಲ ಸಹ ಹೆಚ್ಚು ಬರುವುದಿಲ್ಲ. ಮಹಿಳೆಯರಿಗಂತೂ ತುಂಬ ಒಳ್ಳೆಯದು ಕೆಸುವಿನ ಸೊಪ್ಪು. ಮತ್ತೆ ದೂಹದ ನಮ್ಮ ದೇಹದ ತೂಕವನ್ನು ಸಹ ಕಡಿಮೆ ಮಾಡಿತು. ಮತ್ತೆ ಅದಕ್ಕಿಂತ ನಮ್ಗೆ ಎಲ್ಲಕ್ಕಿಂತ ಮೇನ್ ಬೇಕಾದ ನಮ್ಮ ಚರ್ಮ ಸುಕ್ಕು ಕಟ್ಟೋದನ್ನು ನಿಲ್ಲಿಸ್ತಂತೇವೆ ಫ್ರೆಂಡ್ಸ್. ಹಾಗಿರುವಾಗ ನಾವು ಯಾವಾಗಲೂ ವಾರಕ್ಕೊಂದ್ಸಲ ಆರದ್ರೆ ಚಟ್ನಿ, ಪತ್ರೊಡೆ ಅಥವಾ ನಮ್ಮ ಅದೆಲ್ಲ ಪತ್ರೊಡೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ, ಇದು ಭಾರಿ ಸುಲಭ. ಈಗ ಮಾಡಿದೆ ಹೇಗೆ ಅಂತ ನಾನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಈ ಸೊಪ್ಪಿರಿಕೆ ಸಣ್ಣ ನೋಡಿ ಸಣ್ಣ ಕತ್ತರಿಸಿ ಇಟ್ಕೊಂಡಿದೆ. ಇದನ್ನು ಇಡ್ಲಿ ಹಿಟ್ಟಿಗೆ, ಹುಳಿ ಬಂದ ಇಡ್ಲಿ ಹಿಟ್ಟಿಗೆ ಹಾಯ್ ಕಣಕ ಒಂಚೂರು ಬೇವಿನೆಲ್ಲ ಕತ್ತರಿಸ್ಕೊಂಡಿದೆ ಅದನ್ನು ಸಾಯ್ಕಂತೆ ನೋಡಿ ಫ್ರೆಂಡ್ಸ್. ಹಸಿಮೆಣಸು ಖಾರಕ್ಕೆ ಬೇಕಾದಷ್ಟು, ಒಂಚೂರು ಶುಂಠಿ ಸಹ ತುರಿದು ಹಾಕೊಂಬ ಅದಕ್ಕೆ. ಇಡ್ಲಿ ಹಿಟ್ಟಿದಲ್ಲಿ ಹೇಗೆ ಉಪ್ಪಿರುತ್ತಲ್ಲ ಇದಕ್ಕೆ ಬೇಕಾದಷ್ಟು ಒಂಚೂರು ಉಪ್ಪು ಹಾಕೊಂಬ, ಒಂದ್ಸಲ ಮಿಕ್ಸ್ ಮಾಡ್ಕೊಂಬ. ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್. ಮತ್ತು ಎಲೆ ಕೆಸಿನೆಲೆ ಎಲ್ಲೆ ಎಲ್ಲ ಎಲೆಗಳಿಗಿಂತ ಶ್ರೇಷ್ಠ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಬಸರೇರಿಗೆ ಸಹ ಒಳ್ಳೆಯದು, ನಮ್ಮ ಸ್ಕಿನ್ನಿಗಂತೂ ಹೈ ಕ್ಲಾಸ್ ಇದು. ನಾವು ಯಾವಾಗಲೂ ತಿಂತಾ ಇದ್ರೆ ಅಷ್ಟು ಪ್ರಯೋಜನಗಳಿದ್ದದ್ದು, ತುರಿಕೆ ಸಹ ಇರೋದಿಲ್ಲ ಇದಂತ ಆಶ್ಚರ್ಯ ಇದೆ. ನಾವು ಹೀಗೆ ಇಡ್ಲಿ ಹಿಟ್ಟಿಗೆ ಹಾಕಿಬಿಟ್ಟು ಹುಳಿ ಹಿಟ್ಟಿಗೆ ಹಾಕಿಬಿಟ್ರೆ ತುರಿಕೆ ಸಹ ಇರೋದಿಲ್ಲ ಫ್ರೆಂಡ್ಸ್. ಎಲ್ಲ ಹಾಕಿ ಮಾಡಿ ಬೇವಿನೆಲೆ, ಹಸಿಮೆಣಸು, ಶುಂಠಿ ಎಲ್ಲ ಮಿಕ್ಸ್ ಮಾಡಿಟ್ಟಿದೆ. ಒಂಚೂರು ಉಪ್ಪು ಹಾಕ್ಕೊಂಡೆ ನೋಡಿ, ಒಂಚೂರು ವರ್ಜಿನ್ ಕೊಕೊನಟ್ ಆಯಿಲ್ ಪಾತ್ರೆಗೆ ಒಂಚೂರು ಹಚ್ಕೊಂಡು ಬಿಟ್ಟೆ. ಈಗ ಹಿಟ್ಟು ಹಾಕೊಂಡ್ಬಿಡುವ. ಅಂತೂ ಇಡ್ಲಿ ಹಿಟ್ಟು ಹುಳಿ ಇರಬೇಕು ಫ್ರೆಂಡ್ಸ್, ಆವಾಗಲೇ ಲಾಯ್ಕ್ ಆಗೋದು ಇದು. ಇದನ್ನೀಗ ಇಡ್ಲಿ ಹಿಟ್ಟೊಳಗೆ ಇಟ್ಟುಬಿಟ್ಟೆ ಫ್ರೆಂಡ್ಸ್. ಇದರೊಳಗೆ ಇಟ್ಟಿದೆ, ಒಂದು ಅರ್ಧ ಗಂಟೆ ಸಾಕು ಬೇಯಲಿಕ್ಕೆ. ಇದೀಗ ಬಾಳೆ ಎಲೆ ಮೇಲೆ ಹಾಕುವ ನೋಡಿ ಫ್ರೆಂಡ್ಸ್. ತೆಂಗಿನೆಣ್ಣೆಯಲ್ಲಿ ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಹಾಕಿ ಮುಳಿಸಿ ತಿಂದರೆ ಅಂತೂ ಹೈ ಕ್ಲಾಸ್ ರುಚಿ. ನೀವೇ ನೋಡಿದ್ರಲ್ಲ ಎಷ್ಟು ಹಿಟ್ಟಿಷ್ಟೊಂದು ಚೂರೇ ಇದ್ದದ್ದು. ಅದಕ್ಕೆ ಸೊಪ್ಪು ಎಷ್ಟಾಪ ಹಾಕಿದ್ರೆ ನೋಡಿದ್ರೆ ಒಂದು ಬೌಲ್ ಸೊಪ್ಪು ಏನು ಗೊತ್ತಾಗೋದಿಲ್ಲ ನೋಡಿ. ಒಂದು ತುಂಡು ತಿಂದರೆ ನಮಗೆ ಎಷ್ಟು ಸೊಪ್ಪು ನಮ್ಮ ಜೀವದೊಳಗೆ ಹೋಗಿ ನಮಗೆ ಎಷ್ಟು ಆರೋಗ್ಯವಂತರ ಆಗ್ತೇವೆ ನೋಡಿ. ನೀವೇ ಆಲೋಚನೆ ಮಾಡಿ, ಎಷ್ಟಾಪ ಸೊಪ್ಪು ಹಾಕಿದ್ರು ಏನು ಗೊತ್ತಾಗಲಿಲ್ಲ ಸೊಪ್ಪು ಹೆಚ್ಚಾಯ್ತೇಳಿ. ಹಾಗೆ ಇಷ್ಟಪಡ್ತೇನೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಅಷ್ಟು ಚೂರು ಹಿಟ್ಟಿಗೆ ಎಷ್ಟು ಸೊಪ್ಪು ಹಾಕ್ಲಕ್ಕೆ ನಾವು. ಹಿಟ್ಟು ಮಾತ್ರ ನಮ್ಮದು ಹುಳಿ ಇರಬೇಕು, ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಲಾಯ್ಕ್ ಬೆಂದಿದೆ ನೋಡಿ. ಇದು ನಮಗೆ ಚಟ್ನಿಯೇ ಬೇಡ, ಹೀಗೆ ನೋಡಿ ವರ್ಜಿನ್ ಕೋಕೊನಟ್ ಆಯಿಲ್ ಹಾಕಿ ತಿಂದರೆ ಸಾಕಿದು, ಹೈ ಕ್ಲಾಸ್ ರುಚಿ ಫ್ರೆಂಡ್ಸ್. ಮತ್ತು ಎಷ್ಟು ಪ್ರಯೋಜನಗಳಿತ್ತಲ್ಲ ಇದರಿಂದ. ನಾವು ಪತ್ರೊಡೆ ಎಲ್ಲ ಸ್ವಲ್ಪ ಕಷ್ಟವೇ ಮಾಡೋಕ್ಕೆ, ಈಗಿನ ಹುಡುಗಿಯರು ಯಾರೂ ಮಾಡೋದೇ ಇಲ್ಲ. ಹಾಗಿಂತ ಇಡ್ಲಿ ಹಿಟ್ಟಿದ್ರೆ ಇದು ಸುಲಭ ನೋಡಿ. ಹುಡುಗಿಯರಿಗೆ ಸಹ ಸಣ್ಣ ಸಣ್ಣ ಮಕ್ಕಳು ಯಾರು ಸಹ ಪ್ರಾಯದವರೆಲ್ಲ ಸಹ ಮಾಡ್ಕೊಂಡು ಬಿಡ್ಲಕ್ಕೆ. ಹಂಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು.